इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत बिजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें फातिमा कैंपस बी एस क्वार्टर्स रोड नियर मंगोली बेस बिजापुर नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं आप देख रहे हैं बीजापुर समय मैं आपके साथ खलील कलादगी बीजापुर में ऑटो रिक्शा चालक की हत्या मामले को लेकर एसपी एचडी आनंद कुमार का खुलासा बीजापुर जिला एसपी एचडी आनंद कुमार ने बीजापुर शहर के गोलगुमस पुलिस थाना व्याप्ति में हुए वीरेश बंथनाड़ नामी ऑटो रिक्शा चालक की हत्या मामले पर खुलासा करते हुए कहा कि इस हत्या के कुछ ही घंटों के भीतर जावेद सौदागर नामी आरोपी को गोलगुमस पुलिस ने गिरफ्तार कर लिया है हत्या पैसों को लेकर हुई थी आरोपी जावेद सौदागर और मृतक वीरेश बंथनार दोनों दोस्त थे साथ ही दोनों छोटी मोटी चोरी के आरोप में जेल भी जा चुके हैं तीन सौ रुपये को लेकर मामूली विवाद के चलते दोनों के बीच झगड़ा हुआ था और हत्या में अंत हुआ गोलगुम्बस पुलिस द्वारा जावेद सौदाकर को हिरासत में लिया गया है और आगे की जांच पड़ताल जारी है कहते हुए इस हत्या मामले पर विस्तृत जानकारी दी बीजापुर जिला एस पी आनंद कुमार ने आइए जानते हैं क्या कहना है बीजापुर जिला एस पी आनंद कुमार का गोलगुम्बज पुलिस थाना व्याप्त कोले प्रकरण दाखिला ಕೊಲೆಗೆ ಒಳಗಾದಂತಹ ವ್ಯಕ್ತಿ ವೀರೇಶ್ ಬಂತನಾಳ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಒಂದು ಬ್ಲಂಟ್ ಆಬ್ಜೆಕ್ಟ್ನಿಂದ ಅವನ ತಲೆಗೆ ಹಿಂಬದಿಯಿಂದ ಒಡೆದು ಅವನ ಮರ್ಡರ್ ಮಾಡಲಾಗಿದೆ ಅನ್ನುವಂತಹ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕುಲಂಕುಷವಾಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ ಈ ತನಿಖಾ ವೇಳೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿತ ಜಾವೀದ್ ಅಲಿಯಾಸ್ ಅಕೀಫ್ ಜಾವೀದ್ ಸೌದಾಗರ್ ಎನ್ನುವಂತಹ ವ್ಯಕ್ತಿ ಈ ಪ್ರಕರಣವನ್ನು ಮಾಡಿದ್ದಂಥವನಾಗಿದ್ದ ಈ ಮೃತ ಮತ್ತು ಈ ಆರೋಪಿತ ಇಬ್ಬರೂ ಕೂಡ ಸ್ನೇಹಿತರೇ ಆಗಿದ್ದು ಇವರೂ ಕೂಡ ಈ ಹಿಂದೆ ಹಲವಾರು ಪುಟ್ಟ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿ ಆಲ್ರೆಡಿ ದಸ್ತಗಿರಿ ಕೂಡ ಆಗಿ ಜೈಲಿಗೆ ಹೋಗಿ ಬಂದಂಥವ್ರು ಇದ್ದಾರೆ ಮತ್ತು ಇವರ ಮೇಲೆ ಈಗಾಗಲೇ ನಾವು ಎಮ್ ಒ ಕಾರ್ಡ್ ಕೂಡ ಓಪನ್ ಮಾಡಿದ್ದೇವೆ ಇವರಿಬ್ಬರೂ ಕೂಡ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ಇಬ್ಬರು ಒಡೆದಾಡಿಕೊಂಡಿದ್ದಾರೆ ಕೇವಲ ಮುನ್ನೂರು ರೂಪಾಯಿಗಳನ್ನು ಈ ಹಿಂದೆ ಅವನು ಮೃತ ವ್ಯಕ್ತಿ ಈ ಆರೋಪಿತನಿಂದ ಪಡೆದುಕೊಂಡಿದ್ದ ಆ ಹಣವನ್ನು ಅವನು ವಾಪಸ್ಸು ಕೇಳಿದಂಥ ಸಮಯದಲ್ಲಿ ಅವನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ತಿಳಿಸಿದ್ದಂಥ ಹಿನ್ನೆಲೆಯಲ್ಲಿ ಕುಪಿತಗೊಂಡಂತಹ ಈ ಆರೋಪಿತನು ಅವನ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಹಲ್ಲೆಯ ಹಿಂದೆ ತಲೆಯ ಹಿಂಭಾಗಕ್ಕೆ ಒಂದು ಮರದ ವಸ್ತುವಿನಿಂದ ಹಿಂದೆ ಒಡೆದಿದ್ದಾನೆ ಈ ಒಡೆತದಿಂದಾಗಿ ಅವನಿಗೆ ಬ್ಲೀಡಿಂಗ್ ಆಗಿ ವ್ಯಕ್ತಿ ಮೃತಪಟ್ಟಿದ್ದಾನೆ ಈ ಪ್ರಕರಣವನ್ನು ನಾವು ತಕ್ಷಣವೇ ದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ ಲಕ್ಷ್ಮೀನಾರಾಯಣ ಡಿ ಎಸ್ ಪಿ ಮತ್ತು ರಮೇಶ್ ಅವಜಿ ಸಿ ಪಿ ಐ ಗೋಲ್ಗುಂಬಸ್ ಇವರುಗಳನ್ನು ಒಳಗೊಂಡಂತಹ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ ರಚನೆ ಮಾಡಿದಂತಹ ತಂಡ ಅತ್ಯಂತ ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಿ ಈ ಆರೋಪಿತನನ್ನು ಕೆಲವೇ ಗಂಟೆಗಳ ಅವಧಿಯಲ್ಲಿ ದಸ್ತಗಿರಿ ಮಾಡಲಾಗಿದೆ ಈ ದಸ್ತಗಿರಿ ಪ್ರಕ್ರಿಯೆಯಲ್ಲಿ ಭಾಗಗೊಂಡಂತಹ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಿಂದ ನಾನು ಅವರಿಗೆ ಪ್ರಶಂಸೆಯನ್ನು ನೀಡಲು ಬಯಸ್ತೇನೆ ಈ ಪ್ರಕರಣವನ್ನು ನಾವು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಈ ಆರೋಪಿತನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಜಾರಿಯಲ್ಲಿದೆ ನಮಸ್ಕಾರುಡಿರಿ ಈಗ ಕೆಪ್ನೆ ಚಾನಲ್ ಬಿಜಾಪುರ ಸಮಯಕ್ಕೆ ಸಾಥ್